ಮಕ್ಕಳಿಗೆಲ್ಲ ಕನ್ನಡದ ಅವಧಿಗೆ ಸ್ವಾಗತ. ಮಕ್ಕಳೇ, ಧೀರ ಬಾಲಕ ನರೇಂದ್ರ ಪಾಠವನ್ನು ತಿಳ್ಕೊಂಡ್ರಿ. ಇಂದ ಏನು ಮಾಡೋಣ, ಈ ಅವಧಿಯಲ್ಲಿ ಪದಗಳ ಅರ್ಥ ಬಗ್ಗೆ ಅಂದರೆ ನ್ಯೂ ವರ್ಡ್ಸ್ ಬಗ್ಗೆ ತಿಳಿಯೋಣ. ಅರಿ ಅಂದ್ರೆ ತಿಳಿ, ಏಕಾಗ್ರತೆ ಅಂದರೆ ತದೇಕ ಚಿತ್ತ, ಕುತೂಹಲ ಅಂದರೆ ತವಕ, ತಿಳಿದುಕೊಳ್ಳು ಅಥವಾ ಆಸಕ್ತಿ ಅಂತಾರೆ. ಗುಂಗು ಅಂದರೆ ತಲ್ಲೀನತೆ, ಮುಳುಗುವಿಕೆ. ತಂಡ ಅಂದರೆ ಗೋಧು, ಉಪದ್ರವ. ಪರಿವೆ ಅಂದರೆ ಅರಿವು. ಮಾಲಿ ಅಂದರೆ ತೋಟ ಕಾಯುವವನಿಗೆ ಏನಂತ ಕರೀತಾರೆ, ಮಾಲಿ ಅಂಥೇಳಿ ಕರೀತಾರೆ. ಪರಿವೆ ಅಂದರೆ ಅರಿವು, ಅವರಿಗೆ ಒಟ್ಟ ಅರಿವಿರಂಗಿಲ್ಲ, ಅಂದರೆ ಪ್ರಜ್ಞಾಶೀಲತೆ ಹೋಗಿರ್ತದೆ. ಮಾಲಿ ಅಂದರೆ ತೋಟ ಕಾಯುವಂತ ಆಯ್ತಾ. ಉಪಾಯ ಅಂದರೆ ಯುಕ್ತಿ. ಕೆಂಡ ಅಂದರೆ ಉರಿಯುತ್ತಿರುವ ಇದ್ದಿಲು. ಗಮನಿಸು ಅಂದರೆ ಲಕ್ಷಿಸು. ಚಿಂತನೆ ಅಂದರೆ ಧ್ಯಾನ. ದೌರ್ಬಲ್ಯ ಅಂದರೆ ಬಲಹೀನವಾದ, ಇದಕ್ಕೇನಂತ ಕರ ದೌರ್ಬಲ್ಯ ಅಂತ ಕರೀತಾರೆ. ಬೆರಗು ಅಂದರೆ ಅಶ್ಚರ್ಯಪಡು. ಸಿದ್ಧ ಅಂದರೆ ಸಮರ್ಥ ಅಥವಾ ಇದು ಕರೀತಾರೆ. ಈಗ 14 ಪದಗಳ ಅರ್ಥವನ್ನು ನೋಡಿದ್ರಿ. ಈಗ ಏನು ಮಾಡೋ, ಒಂದೊಂದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಬಾಲಕ ನರೇಂದ್ರನ ಮೇಲೆ ಏನು ಹರಿದು ಹೋಯಿತು? ಬಾಲಕ ನರೇಂದ್ರನ ಮೇಲೆ ಹಾವು ಹರಿದು ಹೋಯಿತು. ಮಕ್ಕಳು ತಿಳಿದಿರಲಿಲ್ಲ ಅಪ್ಪ, ಆಗ ಲೆಸನ್ ಹೇಳೋ ಮುಂದಾಕ್ರೆ ನಿಮ್ಗೆ ಗೊತ್ತಾಗಿದೆ. ಬಾಲಕನ ಮೇಲೆ ಏನು ಹರಿದು ಹೋಯಿತು? ಹಾವು ಹರಿದು ಹೋಯಿತು. ಎರಡನೇ ಪ್ರಶ್ನೆ, ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು? ನರೇಂದ್ರನು ತೋಟದಲ್ಲಿ ಭೂತಕ್ಕಾಗಿ ಕಾದನು. ಯಾರಿಗಾಗಿ ಕಾದನು ಮಕ್ಕಳೇ? ಭೂತಕ್ಕಾಗಿ. ಭೂತ ಅಂದ್ರೆ ನಿಮ್ಮ ಕನ್ನಡ ಭಾಷೆಯಲ್ಲಿ ಏನಂತ ಕರೀತಾರೆ, ಈ ಕಡೆ ಭಾಷೆ ಒಳಗೆ ದೆವ್ವ ಅಂಥೇಳಿ ಕರೀತಾರೆ. ಮೂರನೇ ಪ್ರಶ್ನೆ ನೋಡ್ರಿ, ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು? ರಾಮಕೃಷ್ಣ ಪರಮಹಂಸರು ಏನಂತ ಕರೀತಾರೆ ಮಕ್ಕಳೇ? ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಎಂದು ಕರೆದರು. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಎಂದು ಕರೆದರು. ಈಗ ನಾಲ್ಕನೇ ಪ್ರಶ್ನೆ ನೋಡ್ರಿ, ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು? ಏನಂತ ಕೊಟ್ರಪ್ಪ? ನಿಮ್ಗಾಗಲೇ ಹೇಳಿದಿಲ್ಲ, ಏಳಿ ಎದ್ದೇಳಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರಿಗೆ ನಿಲ್ಲದಿರಿ, ಶಕ್ತಿಯೇ ಜೀವನ, ದುರ್ಬಲವೇ ಮರಣ ಎಂದು ಕರೆ ನೀಡಿದರು. ಗೊತ್ತಾಯ್ತಿಲ್ಲ ಮಕ್ಕಳೇ? ಏಳಿ ಎದ್ದೇಳಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರಿಗೆ ನಿಲ್ಲದಿರಿ, ಶಕ್ತಿಯೇ ಜೀವನ, ದುರ್ಬಲವೇ ಮರಣ ಎಂದು ಕರೆ ನೀಡಿದರು. ಈಗ ಐದನೇ ಪ್ರಶ್ನೆ ನೋಡ್ರಲೆ, ಸ್ವಾಮಿ ವಿವೇಕಾನಂದರು ಜನರ ಕಷ್ಟವನ್ನು ಹೇಗೆ ಅರಿತರು? ಸ್ವಾಮಿ ವಿವೇಕಾನಂದರು ಜನರ ಕಷ್ಟವನ್ನು ಹೆಂಗೆ ಅರಿತ್ರಪ್ಪ ಅಂತಂದ್ರೆ, ಭಾರತದ ಮೇಲೆ, ಭಾರತಕ್ಕೆ ಬಂದ ಮೇಲೆ ಏನು ಮಾಡಿದ್ರೆ ದೇಶದ ತುಂಬ ಸುತ್ತಿದರು, ಜನರ ಕಷ್ಟವನ್ನು ಅರಿತರು. ಇಡೀ ಭಾರತ ತುಂಬೆ ಅಡ್ಡಾಡಿ ಏನು ಮಾಡಿದ್ರು, ಅವರು ಜನರ ಕಷ್ಟವನ್ನು ಅರಿತರು. ಈ 1 ರಿಂದ 5 ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ನೋಡಿದ್ರಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಈಗ ಒಂದು ವಾಕ್ಯದಲ್ಲಿ ಆಯ್ತಲ್ಲ, ಈಗ 2-3 ವಾಕ್ಯದಲ್ಲಿ ಉತ್ತರಿಸಿರಿ ನೋಡ್ರಲೇ. ಪ್ರಶ್ನೆ 1, ಬಾಲಕ ನರೇಂದ್ರ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು? ನೋಡ್ರಲೇ, ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ, ಮೈ ಮೇಲೆ ಪರಿವಿರಲಿಲ್ಲ, ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಈ ಘಟನೆ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗ. ಗೊತ್ತಾಯ್ತಲ್ಲ ಮಕ್ಕಳೇ, ಹೆಂಗೆ ಕೂತಿದ್ದ ಆ ಬಾಲಕ, ಕಣ್ಮುಚ್ಚಿ ಕೂತಾಕ್ರ ಹಾವು ಹರಿದು ಹೋದ, ಇದು ಘಟನೆಯನ್ನು ಗೊತ್ತಾಯಿತು. ಇನ್ನು 2ನೇ ಪ್ರಶ್ನೆ ನೋಡ್ರಲೆ, ತೋಟದ ಮಾಲಿಗೆ ಮಕ್ಕಳಿಂದ ಯಾವ ತೊಂದರೆ ಆಗುತ್ತಿತ್ತು? ಹೆಂಗೆ ತೊಂದರೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಆಗ ನಿಮ್ಗೆ ಹಿಂದಿನ ಇದ್ರಾಗ ಹೇಳಿದೆ. ಹೆಂಗ ಒಂದು, ಅಲ್ಲಿ ಅವನ ಮನೆ ಹತ್ರ ಒಂದು ತೋಟವಿತ್ತು, ಅಲ್ಲಿ ಮಾವಿನ ಮರವಿತ್ತು. ನರೇಂದ್ರ ಮತ್ತು ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು, ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಹೋಗುತ್ತಾ ಆಟವಾಡುತ್ತಿದ್ದರು. ಇದರಿಂದ ತೋಟದ ಮಾಲಿಗೆ ಏನಾಗಿತ್ತು? ತೊಂದರೆ ಆಗುತ್ತಿತ್ತು. ಮಕ್ಕಳು ಗೊತ್ತಿಲ್ವಾ? ಈಗ 3ನೇ ಪ್ರಶ್ನೆ ನೋಡ್ರೆ, ತೋಟದ ಮಾಲಿಗೆ ಮಕ್ಕಳಿಗೆ ಈ ಭೂತ ಇದು ಮಕ್ಕಳಿಗೆ ಏನೆಂದು ಹೇಳಿದ ನೋಡ್ರಲ್ಲಿ, ತೋಟದ ಮಾಲಿ ಮಕ್ಕಳಿಗೆ ಏನಂತ ಹೇಳ್ದ? ತೋಟದ ಮಾಲಿ ಮಕ್ಕಳಿಗೆ, ಈ ಮರದಲ್ಲಿ ಭೂತವಿದೆ, ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಎಂದು ಹೇಳಿದರು. ಏನದ ತೋಟದ ಮಾಲಿ ಏನು ಹೇಳ್ತಾರ, ಇಲ್ಲಿ ಭೂತದ ನಿಮ್ಮನ್ನೆಲ್ಲ ನುಂಗ್ತದ, ನೀವು ಈಗಿಂದೀಗೆ ಜಾಗ ಬಿಟ್ಟು ಹೋಗಿರಿ, ಇಲ್ಲಿಂದ ಓಡಿ ಹೋಗ್ರಿ ಅಂತೇಳಿ ಹೇಳ್ತಾರ. ಈ 4ನೇ ಪ್ರಶ್ನೆ ನೋಡ್ರಿ, ಡಯರ್ಸನ್ನನು ಏಕೆ ಬೆರಗಾದ, ಡಯರ್ಸನ್ ಯಾಕೆ ಬೆರಗಾದ ಅಂತೇಳಿ ಇಲ್ಲಿ
ಹೇಳ್ತಾರೆ ನೋಡಲೇ. ವಿವೇಕಾನಂದರು ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಯಾರ್ ಸನ್ನನು ಬಂದರು. ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ. ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು. ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು. ಇದನ್ನು ಕಂಡು ಡಯಾರ್ ಸನ್ ಬೆರಗಾದರು. ಏನಂತಾಯ್ತು, ವಿವೇಕಾನಂದರ ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಏನಾಯ್ತು, ಡಯಾರ್ ಸನ್ ಬಂದದ್ದು ವಿವೇಕಾನಂದರು ಓದಿನ ಗುಂಗಿನಲ್ಲಿ ಗಮನಿಸಲಿಲ್ಲ. ಮುಂದೆ ಅವರು ಮಾತಾಡ್ತಾ ಹೋದಾಗ್ರ ಅವರನ್ನೊಡನೆ ಪುಸ್ತಕದ ನೂರಾರು ಸಾಲುಗಳು ಅದರಂತೆ ಉದಾಹರಿಸುತ್ತದೆ. ಇದನ್ನು ಕಂಡು ಡಯರ್ಸನ್ ಏನು ಮಾಡ್ದ, ಬೆರಗಾದ ಅಂಥೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಐದನೇ ಪ್ರಶ್ನೆ ನೋಡ್ರಿ. ಸ್ವಾಮಿ ವಿವೇಕಾನಂದರು ಡಯರ್ಸನ್ಗೆ ಏನೆಂದು ಉತ್ತರಿಸಿದರು, ಏನು ಹೆಂಗೆ ಉತ್ತರಿಸಿದರು? ಇದೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ. ಆ ಸಮಯದಲ್ಲಿ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲೆಂದರು. ಹೆಂಗೆ ಹೇಳಿದ್ರು ಉತ್ತರ ಕೊಟ್ಟರವರು, ಹಿಂಗೆ ಹೆಂಗೆ ಹೇಳ್ತೀರಿ ನೀವು, ಇದು ಹೆಂಗೆ ಸಾಧ್ಯ ಅಂತ ಕೇಳಿದಾಕ್ರ, ನಾವು ಓದುವಾಗ ಏಕಾಗ್ರತೆಯಿಂದ ಸಾಧ್ಯ ಇರ್ತದೆ, ಉರಿಯುವ ಕೆಂಡವನ್ನು ನನ್ನ ಮೇಲಿಟ್ಟರೆ ನನಗೆ ಏನೂ ಆಗುವುದಿಲ್ಲ, ಗೊತ್ತಾಗಂಗಿಲ್ಲ ಅಂತೇಳಿ ಉತ್ತರ ಕೊಟ್ಟರು. ಇನ್ನು ಆರನೇ ಪ್ರಶ್ನೆ, ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು? ಏನಂತ ಕೊಟ್ಟ ನಿಮಗೊಂದು ಹೇಳಿದಿಲ್ಲ, ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂಬುದು ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯ. ಈಗ ಏಳನೇ ನೋಡ್ರಿ ಪ್ರಶ್ನೆ, ಭೂತದ ಬಗ್ಗೆ ನರೇಂದ್ರನ ವಿಚಾರಗಳೇನು? ಭೂತದ ಬಗ್ಗೆ ನರೇಂದ್ರನ ಏನೇನು ವಿಚಾರವ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳಿ. ಭೂತದ ಬಗ್ಗೆ ನರೇಂದ್ರಿಗೆ ತುಂಬ ಕುತೂಹಲಿತು. ಭೂತದ ಭಯದ ಮಾತುಗಳನ್ನು ನಂಬಬಾರದೆಂದು ನರೇಂದ್ರ ವಿಚಾರವಾಗಿತ್ತು. ಎಲ್ಲ ಗೆಳೆಂದ್ರ ಕರೆದು ಏನು ಹೇಳ್ದ, ಭೂತದ ಬಗ್ಗೆ ಅವನಿಗೆ ಕುತೂಹಲಿತು, ಏನದ ಭೂತ ಹೆಂಗದ ಅಂತ. ಅದಕ್ಕೆ ಅವ್ರಿಗೇನು ಹತ್ತ, ಭಯದ ಮಾತುಗಳನ್ನು ನಂಬಬಾರದು ನರೇಂದ್ರನ ವಿಚಾರವಾಗಿತ್ತು. ಏಕಾಗ್ರತೆ ಅಂದ್ರೇನು? ಒಂದೇ ಮನಸ್ಸಿನಿಂದ ದೃಢವಾಗಿ ಒಂದು ವಿಷಯದ ಕಡೆಗೆ ಮನಸ್ಸಿಟ್ಟು ಕೇಂದ್ರೀಕರಿಸುವುದೇ ಏಕಾಗ್ರತೆ. ಒಂದೇ ಏಕಚಿತ್ತದಿಂದ ಓದುವುದು ಏಕಾಗ್ರತೆ ಅಂತೇಳಿ ಹೇಳ್ತಾರ. ಈಗ ನೋಡ್ರಿ ಕೆಳಗಿಂದ, ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ನೋಡ್ರಿ, ಒಂದೊಂದಾಗೆ ನೋಡ್ತಾ ಹೋಗೋಣ. ಈಗ ಎರಡು ವಾಕ್ಯಗಳನ್ನು ನೋಡಿದ್ರಿ, ಒಂದು ವಾಕ್ಯ ಎರಡು ವಾಕ್ಯ ಆಯಿತು, ಈಗ ಯಾರು ಯಾರಿಗೆ ಹೇಳಿದರು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ, ಈ ಮಾತನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದನು. ಈ ಮಾತನ್ನು ಯಾರು ಹೇಳ್ತಾರೆ, ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದರು. ಭಯದ ಮಾತುಗಳನ್ನು ನಂಬಬಾರದು, ಈ ಮಾತನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದ, ಇದನ್ನು ತಮ್ಮ ಗೆಳೆಯಂದರಿಗೆ ಹೇಳಿದನು. ಇದು ಹೇಗೆ ಸಾಧ್ಯ, ಈ ಮಾತನ್ನು ಡಯರ್ ಸನ್ ಸ್ವಾಮಿ ವಿವೇಕಾನಂದರಿಗೆ ಹೇಳಿದರು. ಇದು ಹೆಂಗದ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ, ಇದು ಹೆಂಗೆ ಸಾಧ್ಯ ಅಂತೇಳಿ ಹೇಳ್ತಾರೆ ಡಯರ್ ಸನ್. ಶಕ್ತಿಯ ಜೀವನ, ದೌರ್ಬಲ್ಯವೇ ಮರಣ, ಈ ಮಾತನ್ನು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶ. ಇದೇನದ, ಈ ಮಾತನ್ನು ಏನು ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಭಾರತ ಜನರಿಗೆ ಕೊಟ್ಟಂಥ ಸಂದೇಶವನ್ನು. ಈಗ ಭಾಷಾ ಅಭ್ಯಾಸ ನೋಡೋಣ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಈಗ ನಾನು ಇಲ್ಲಿ ನಿಮಗೆ ಹೇಳ್ತೀನಿ, ಆದರೂ ನೀವು ನಿಮ್ಮದೇ ಆದ ವಾಕ್ಯದಲ್ಲಿ ನೀವು ಬರೀಬಹುದು. ಸಿದ್ಧನಾಗು, ನಮ್ಮ ದೇಶದ ಸೇವೆಗಾಗಿ ನಾನು ಸದಾ ಸಿದ್ಧನಾಗುತ್ತೇನೆ. ನೀವು ಎಲ್ಲರೂ ಸದಾ ಸಿದ್ಧರಾಗಿರಿ. ಏಕಾಗ್ರತೆ ಅಂದ್ರೇನು? ನಾನು ಏಕಾಗ್ರತೆಯಿಂದ ಓದುತ್ತೇನೆ, ನೀವು ಬೇಕಾದರೆ ಬೇರೆ ಬರಬಹುದು. ಕಣ್ಮುಚ್ಚಿ, ಸ್ವಾಮಿ ವಿವೇಕಾನಂದರು ಕಣ್ಮುಚ್ಚಿ ಧ್ಯಾನ ಮಾಡುತ್ತಿದ್ದರು. ಕುತೂಹಲ, ನನಗೆ ಪರೀಕ್ಷೆಯ ಅಂಕಗಳನ್ನು ನೋಡುವ ಕುತೂಹಲವಾಗುತ್ತದೆ. ಪರೀಕ್ಷೆ ಬರೆದ ಮೇಲೆ ನಿಮ್ಗೆ ಕುತೂಹಲ ಆಗ್ತಾ ಇಲ್ಲ, ನನಗೆ ಎಷ್ಟು ಬಿದ್ದಾವ ಎಷ್ಟು ಬಿದ್ದಾವ ಅಂತೇಳಿ, ಹಂಗೆ ಕುತೂಹಲ. ಉಪಾಯ ಅಂದ್ರೆ, ಉಪಾಯ ಬಂದಾಗ ಅಪಾಯದಿಂದ ಪಾರಾಗಬೇಕು. ಅಪಾಯ ಇದ್ದಾಕ್ರೆ ನೀವು ಉಪಾಯದಿಂದ ಪಾರಾಗಬೇಕು. ಉಪಾಯ ಏನದಲ್ಲ, ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು. ಬಿಟ್ಟ ಸ್ಥಳ ನೋಡ್ರಿ, ಇಲ್ಲಿ ಏನು ಕೊಟ್ಟಾರ, ಬಿಟ್ಟ ಸ್ಥಳವನ್ನು ನೀಡಿರುವ ನಾಲ್ಕು ಆಯ್ಕೆ ಉತ್ತರಗಳಿವೆ, ಸರಿಯಾದದನ್ನು ನೀವು ಆರಿಸಿ ಬರಿಬೇಕು. ಈಗ ನರೇಂದ್ರನು ಡ್ಯಾಶ್ ಮಾಡುತ್ತಿದ್ದಾಗ ಮೈ ಮೇಲೆ ಹಾವು ಹರಿತು ಅಂದಾಗ ಧ್ಯಾನ, ಇದು ಧ್ಯಾನ. ಎರಡನೇದು ನೋಡ್ರಿ, ನರೇಂದ್ರನಿಗೆ ಭೂತದ ಬಗ್ಗೆ ಕುತೂಹಲವಿತ್ತು, ಬ ಕುತೂಹಲ. ಮೂರು, ನರೇಂದ್ರನು ನಾನು ಓದುವಾಗ ಉರಿಯುವ ಕೆಂಡವನ್ನು ನನ್ನ ಮೈ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎನ್ನದ. ಓದುವಾಗ ಇಲ್ಲಿ ನಾಲ್ಕು ಆನ್ಸರ್ ಕೊಟ್ಟಾರಲ್ಲ, ಓದುವಾಗ ಟಿಕ್ ಹೊಡಿಬೇಕು. ಶಕ್ತಿಯ ಜೀವನ, ದೌರ್ಬಲ್ಯವೇ ಮರಣ, ಇದು ಕ.
ಜನನ ನಿಶಕ್ತಿ ಮರಣ ಅಂಥೇಳಿ ಇಲ್ಲಿ ಮುಗಿಬೇಕು. ಇನ್ನು ಈ ನೋಡ್ರಿಲ್ಲಿ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಕಷ್ಟ ಅಂದರೆ ಸುಖ, ಜನನ ಮರಣ, ಕೀರ್ತಿ ಅಪಕೀರ್ತಿ, ಆಸೆ ನಿರಾಸೆ, ಇವು ನಾಲ್ಕು ಅಪೋಜಿಟ್ ವರ್ಡ್ ಪದ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಇನ್ನು ಕೆಳಗಿನ ದೊಡ್ಡ ಏನು ನೋಡ್ರಿ, ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೀರಿ. ಒಂದೊಂದಾಗಿ ಬಿಡಿಸ್ಕೊಂಡು ಬರೀಬೇಕು. ಹಾವು ಹಾವು ಪ್ಲಸ್ ಒಂದು ಹಾವೊಂದು, ನರ ಪ್ಲಸ್ ಇಂದ್ರ ನರೇಂದ್ರ, ನೂರು ಪ್ಲಸ್ ಆರು ನೂರಾರು, ಹೀಗೆಂದರೆ ಹೀಗೆ ಪ್ಲಸ್ ಎಂದರು ಹೀಗೆಂದರು, ಇವು ಈ ಪದಗಳ ಅರ್ಥವನ್ನು ಬರೆದಿರಿ. ಇವಿಷ್ಟು ಆದಮೇಲೆ ನೀವೇನು ಮಾಡಿರಿ, ನಿಮ್ಮ ನೋಟ್ಬುಕ್ ಒಳಗೆ ನೀಟಾಗಿ ಈ ಒಂದು ವಾಕ್ಯಗಳು, ಎರಡು ಮೂರು ವಾಕ್ಯಗಳು, ಮತ್ತು ಯಾರು ಯಾರಿಗೆ ಹೇಳಿದರು ಪದ ಸ್ವಂತ ವಾಕ್ಯದಲ್ಲಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ, ಮತ್ತು ಕಡಿದು ಅಪೋಸಿಟ್ ವರ್ಡ್ ಮತ್ತು ಕೂಡಿಸಿ ಬರೆಯಿರಿ. ಇವನ್ನೆಲ್ಲ ನೀವು ಏನು ಮಾಡಿರಿ, ನಿಮ್ಮ ನೋಟ್ಬುಕ್ಕಿನಲ್ಲಿ ಕ್ಲಾಸ್ ವರ್ಕ್ದಾಗ ನೀಟಾಗಿ ಒನ್ ಟೈಮ್ ಬರೀರಿ. ಇದು ಎಲ್ಲ ತಿಳಿದಂತೆ ನಾನು ಭಾವಿಸ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು.